ಎಲ್ರಿಗೂ ಗುಡ್ ಮಾರ್ನಿಂಗ್ ರೀ. ಇವಾಗ ನೋಡ್ರಪ್ಪ ಟೈಮ್ ಆಗಲೇ 6 ಗಂಟೆ ಆತ್ರಿ. ಇವಾಗ ನಾ ಜಲ್ದಿನೇ ಎದ್ದೆ, ಎಲ್ಲ ಮನೆಯೆಲ್ಲ ಕಸ ಅದನ್ನೆಲ್ಲ ಹೊಡ್ಕೊಂಡು ಆಮೇಲೆ ಸ್ನಾನ ಮಾಡಿದಾರೆ. ಇವಾಗ ಏನಪ್ಪ ಅಂತಂದು ಹೇಳಿದ್ರೆ ಇವತ್ತೆಲ್ಲ ನಿಮಗೆ ಗೊತ್ತೈತ್ರಿ, ದೀಪಾವಳಿ ಅಂತಂದು ಹೇಳಿ. ಹಾಗಾಗಿ ಲಘು ಲಘು ಅಡುಗೆ ಮಾಡೋಕೆ ಸ್ಟಾರ್ಟ್ ಮಾಡೋಣ್ರಿ. ಇವಾಗ ಬೇಳೆಗೆ ಹಾಕಿಬಿಡ್ತೀನಿ, ಸ್ವಲ್ಪ ಚಹಾ ಮಾಡ್ಕೊಂಡು ಕುಡಿತೀನಿ ರೀ. ಫಸ್ಟೇ ಕುಡಿದು ಬೇಳೆಗೆ ಹಾಕ್ತೀನಿ ರೀ. ನೋಡ್ಬೋದ್ರಿ ನೀವು ಬೆಳಗ್ಗೆ ಬೆಳಗ್ಗೆ ಎದ್ದ ಕ್ಲೈಮೇಟ್ ಎಷ್ಟು ಮಸ್ತ್ ಐತಪ್ಪ ಅಂತಂದು ಹೇಳಿದ್ರೆ ಫುಲ್ಲು ಶಾಂತ ಐತ್ರಿ ನೋಡ್ರಿ. ಎದ್ರದ್ದೇನು ಆವಾಜ್ ಇಲ್ಲ ನೋಡ್ರಿ, ಶಾಂತ ಅಂದ್ರೆ ಶಾಂತ ಐತ್ರಿ. ಈಗ ನೋಡ್ರಿ ಗ್ಯಾಸ್ ಕಟ್ಟಿನ ಎಲ್ಲ ಕ್ಲೀನಾಗಿ ತೊಳ್ಕೊಂಡೆ ರೀ. ಆಮೇಲೆ ಗ್ಯಾಸ ತೊಳ್ಕೊಂಡೆ, ಈಗ ಹಾಲು ಬಿಸಿಡೋಣ ರೀ ಒಂದು ಸೈಡ್. ಇವಾಗ ನೋಡ್ರಿ ಇಲ್ಲಿ ಬೆಳಗ್ಗೆ ಕುದಿಯಕ್ಕೆ ಹಾಕಿದ್ದೇರಿ ನಾನು, ಬೆಳಗ್ಗೆ ಕುದ್ದು ಬಿಟ್ಟು ರೀ. ಇವಾಗ ಕಡ್ಲೆ ಬೇಳೆ ಕುದಿಯೋದಂತ ತಡ ಇಲ್ಲ ರೀ, ಲಗು ಕುದ್ದು ಬಿಡ್ತಾವ್ರಿ. ಆದ್ರೆ ಪೂರ ಹಣ್ಣಂಗೆ ಕುದಿಸ್ಕೋಬಾರ್ದಾರೆ ನಾವು ಹುಣ್ಗ ಮಾಡ್ಬೇಕಪ್ಪ ಅಂತಂದು ಹೇಳಿದ್ರೆ ಹೋಳಿಗೆ ಮಾಡೋಕ್ಕಾತ, ಆಮೇಲೆ ಕಡುಬು ಮಾಡೋಕ್ಕಾತ, ಈ ಥರ ಸ್ವಲ್ಪ ಗಂಡ ಇರ್ಬೇಕು ರೀ. ಆಮೇಲೆ ಬೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಅದು ಕರ್ಗಾಕ್ ಬಿಡ್ಬೇಕು ರೀ ಬೆಲ್ಲನ ಅದ್ರೊಳಗನೆ. ಅವಾಗ ಒಂದು ಮೀಡಿಯಮ್ ಸೈಜ್ ಹಾಕೋರಿ. ಈಗ ಕಟ್ಟೆಲ್ಲ ಬಸ್ಕೊಂದಿನಿ ರೀ ನಾನು, ಈಗ ಇದಕ್ಕೆ ಬೆಲ್ಲ ಕುಡ್ಸೋಣ ರೀ. ನೋಡ್ರಿ ಈಗ ಬೆಲ್ಲ ಹಾಕಿದೆ ರೀ, ಸ್ವಲ್ಪ ಅದನ್ನು ಬೆಲ್ಲ ಕರಗೋದಂಗೆ ಒಲೆ ಮೇಲೆ ಇಟ್ಟಿನಿ ರೀ, ಗ್ಯಾಸ್ ಅಣ್ಣಾಗ ಇಟ್ಟು. ಆಮೇಲೆ ಕಟ್ಟೆ ನೋಡಿರಲಿ ಗಡಿಗೆ ಒಳಗೆ ಬಸ್ಕೊಂಬಿಟ್ಟಿನಿ ರೀ. ಗಡಿಗೆ ಒಳಗೆ ಕಟ್ನಾಮ್ರ ಮಸ್ತ್ ಸೂಪರ್ ಟೇಸ್ಟ್ ಆಗ್ತತ್ರಿ. ಹಾಗಾಗಿ ಈ ಸರ ಗಡಿಗೆ ಒಳಗೆ ಮಾಡಿದ್ರೆ ಅಂತಂತೇಳಿ ಇದ್ರೊಳಗೆ ಕಟ್ಟು ಬಸ್ಕೊಂದಿನಿ ರೀ. ಈಗ ಈ ಕಟ್ಟಿಗೆ ಏನೇನು ಬೇಕಲ್ರಿ ಎಲ್ಲ ಮಸಾಲೆನ ಹೆಚ್ಕೊಂಡು ಅದನ್ನೆಲ್ಲ ಹುರ್ಕೊಂಡು ರೆಡಿ ಮಾಡ್ಕೊಂಬಿಡೋಣ ರೀ. ಈಗ ನೋಡ್ರಿ ಬೆಲ್ಲನ ಕರಿಗೆ ಬಿಡ್ತ್ರಿ. ಇವು ಬೇಳೆನ ತಣ್ಣಗೆ ಮಾಡೋಕ್ಕೆ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕೊಂತ್ರಿ. ಆಮೇಲೆ ಇದು ಸಾರಿಗೆ ನೋಡ್ರಿ ಇಲ್ಲಿ ಒಂದೆರಡು ಉಳ್ಳಾಗಡ್ಡೆನ ಈ ಥರ ಉದ್ದಕ್ಕೆ ಹೆಚ್ಚಿ ಹುರ್ಕೊಳಕತ್ತೇನೆ ರೀ. ಆಮೇಲೆ ನೀವು ಹಸಿ ಖಾರ ಬೇಕಾದ್ರೆ ಹಾಕೋಬೋದ್ರಿ, ಇಲ್ಲ ಒಣ ಖಾರ ಬೇಕಾದ್ರೆ ಹಾಕೋಬೋದ್ರಿ. ಒಣಮೆಣಸಿನ್ಕಾಯಿ ಇದ್ದರೂ ಹುರ್ಕೊಂಡು ಹಾಕೋಬೋದ್ರಿ. ಇವು ನಮ್ಮ ಹಸಿ ಮೆಣಸಿನ್ಕಾಯಿ ರೀ, ಇವು ಕೆಂಪಾಗಿದ್ದವು ರೀ. ಇವನ್ನ ಹುರಿದು ಹಾಕಾಕತ್ತೇನೆ ರೀ ನಾನು. ಕೊತ್ತಂಬರಿ ತೊಗೊಂದೇನಿ ರೀ, ಬೆಳ್ಳುಳ್ಳಿ, ಆಮೇಲೆ ಕರಿಬೇವು. ಇಲ್ಲಿ ಸಾರಿಂದ ಇದ್ರಿ ಒಣ ಮಸಾಲೆ ಸಿಗ್ತೈತೆ ರೀ ಅಂಗಡಿ ಒಳಗೆ, ಅದು 20 ರೂಪಾಯಿ ಏನೆಷ್ಟು ಪ್ಯಾಕೆಟ್ ಇರ್ತೈತೆ ರೀ. ಅದು ತೊಗೊಂಬಂದ್ರಿ ಅಂದ್ರೆ ಅದ್ರೊಳಗೆ ಎಲ್ಲ ಇರ್ತೈತೆ ರೀ. ಅದನ್ನು ಸ್ವಲ್ಪ ಹುರಿ ಹೊತ್ತಿನಾಗನ ಸ್ವಲ್ಪ ಹಾಕಿಬಿಟ್ರೆ ಸಾರು ಟೇಸ್ಟ್ ಆಗ್ತೈತೆ ರೀ. ಇವ ನೋಡ್ರಿ ಕಟ್ನಾಮ್ರಕ್ಕ ಎಲ್ಲ ಹುರ್ಕೊಂಡಿದ್ನಲ್ಲ ರೀ ನಮ್ಮ ಮಸಾಲೆನೇ. ಈಗ ಅದನ್ನ ಮಿಕ್ಸಿಗೆ ಹಾಕೊಂಡ್ಬಿಟ್ಟೆ ರೀ. ಆಮೇಲೆ ಈ ಕಟ್ನಾಮ್ರದೊಳಗೆ ಇದನ್ನು ಅಷ್ಟು ಹಾಕ್ತೀನಿ, ಅರಶಿನ ಪುಡಿ ಉಪ್ಪು. ಆಮೇಲೆ ಇದಕ್ಕೆ ಹುಣಸೆ ಹಣ್ಣು ನೆನೆ ಇಟ್ಟಿದ್ದೆ ರೀ. ಇದಕ್ಕೆ ಹುಣಸೆ ಹುಳಿನ ಹಾಕ್ಬೇಕು ರೀ, ಟಮಾಟೆ ಹಣ್ಣು ಅದನ್ನು ಹಾಕಿ ಮಾಡಿದ್ರೆ ಟೇಸ್ಟ್ ಆಗೋಂಗಿಲ್ಲ. ಈ ಮಸಾಲೆನ ಎಲ್ಲ ಇದರೊಳಗೆ ಹಾಕಿ ಇಟ್ಬಿಡ್ತೀನಿ ರೀ. ನೋಡ್ರಿ ಕಟ್ನಾಮ್ರಕ್ಕ ಎಲ್ಲ ಹಾಕಿದ್ವಿ, ಈಗ ಕುದಿಯಾಕಿದ್ದೇನೆ ರೀ. ಆಮೇಲೆ ಒಂದು ಸೈಡ್ ಬದ್ನಿಕಾಯಿ ಪಲ್ಯ ಮಾಡಾಕತ್ತೇನೆ ರೀ ಇಲ್ಲಿ. ಇದು ಒಣಕಾರ ಹಾಕಿ ಗುರಳ್ ಪುಡಿ ಹಾಕಿ ಮಸ್ತ್ ಬದ್ನಿಕಾಯಿ ಪಲ್ಯ ಮಾಡಾಕತ್ತೇನೆ ರೀ. ಈಗಂತ್ರ ನೋಡ್ರಿಪ್ಪ ಅರ್ಧ ಅಡಿಗೆ ಆತ್ರಿ, ಅಂದ್ರೆ ಕಟ್ನಾಮ್ರ ಆತ್ರಿ, ಬದ್ನಿಕಾಯಿ ಪಲ್ಯ ಆತ್ರಿ. ಈಗ ಒಂದು ಸೈಡ್ ಅನ್ನಕ್ಕಿಡ್ತೀನಿ ರೀ ಕುಕ್ಕರ್ ಒಳಗೆ. ಆಮೇಲೆ ಬಜ್ಜಿಗೆ ನೀನು ರಾತ್ರಿನ ನಾನು ಕಾಳು ನೆನೆ ಹಾಕಿದ್ದೆ ರೀ, ಉದ್ದಿನ ಬೇಳೆ, ಕಡಲೆ ಬೇಳೆ, ಆಮೇಲೆ ಒಂದೆರಡು ಹೆಸರು ಕಾಳು ಹಾಕಿದ್ದೆ ರೀ. ಆದರೂ ವಡಿ ಮಸ್ತ್ ಹಾಕೋ ರೀ. ಈಗ ಹಸಿ ಕಡಲೆ ಬೇಳೆ ಹಿಟ್ಟಿನೂ ಎಲ್ಲರೂ ಮಾಡ್ತಾರೆ, ಆದರೆ ಇವು ಕಾಳಿನೂ ವಡ ಮಸ್ತ್ ಹಾಕೋ ರೀ. ಹಾಗಾಗಿ ಅವ್ನು ನೆನೆ ಹಾಕಿದ್ದೆ. ಈಗ ಫಸ್ಟ್ ಅದನ್ನು ಮಿಕ್ಸಿಗೆ ಹಾಕೊತೀನಿ ರೀ. ಆಮೇಲೆ ಹುಣ್ಗಾಕ ಅದು ಬೇಳೆ ಹಾಕಿಟ್ಟಿದ್ನಲ್ಲ ರೀ, ಅದೆಲ್ಲ ಈಗ ತಣ್ಣಗಾಗೈತೆ ರೀ. ಅದನ್ನ ಹುಣ್ಗನ ಮಿಕ್ಸಿಗೆ ಹಾಕಿಟ್ಕೊತೀನಿ ರೀ, ಯಾಕಂದ್ರೆ ಮತ್ತೆ ಕರೆಂಟ್ ಹೇಳಕ್ಕೆ ಬರೋಂಗಿಲ್ಲ ರೀ. ಮತ್ತೆ ಕರೆಂಟ್ ಹೋಗಿದ್ ಬಂದ್ರೆ ಮತ್ತೆ ಇದು ಇಲ್ಲಿ ರುಬ್ಬಕ್ಕೆ ಒಳಕಲ್ಲನೇ ಇಲ್ಲರಿ ಈಗ. ಹಾಗಾಗಿ ಫಸ್ಟ್ ಅದೇನು ಮಿಕ್ಸಿಗೆ ಹಾಕ್ಕೊಳ್ಳೋದು, ಫಸ್ಟ್ ಎಲ್ಲ ಪಾಠ ಪಾಠ ಅಂತೇಳಿ ಮಿಕ್ಸಿಗೆ ಹಾಕ್ಕೊಂಬಿಡ್ತೀನಿ ರೀ. ನೋಡ್ರಿ ಇವು ಕಾಳು ಮಸ್ತ್ ನೆಂದು ಬಿಟ್ಟವ್ರಿ. ಈ ಥರ ಕಾಳಿನೂ ಬೇಕಂದ್ರೆ ನೀವು ಒಂದು ಸಲ ಮಾಡ್ಕೊತೀನಿ ರೀ, ಎಷ್ಟು ಮಸ್ತಾಗಿರ್ತಾವೆ ನೋಡಿರಿ. ಅದಕ್ಕೆ ಮಸಾಲೆ ರೀ, ಉಳ್ಳಾಗಡ್ಡಿ, ಆಮೇಲೆ ಹಸಿ ಕರಿಬೇವು, ಕೊತ್ತಂಬರಿ, ಜೀರಿಗೆ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಇದ್ರೊಳಗನ ಹಾಕಿ ರುಬ್ಬೇಕು ರೀ. ಭಾಳ ಟೇಸ್ಟ್ ಆಗ್ತದೆ ರೀ. ಇದನ್ನ ಗುಣಗ ಹುಣಗ ರೀ ಅದ. ಹಾಂ ಹುಣಗ. ಇವನ್ನ ಉಳ್ಳಿ ಕಡುಬು ಮಾಡಕತ್ತೆ. ಕಡುಬು ಇವೇನ್ರಿ ಉಳ್ಳಿ ಸಣ್ಣ ಮಾಡಕತ್ತೆ. ಉಳ್ಳಿ ಸಣ್ಣ ಮಾಡಕತ್ತೆ, ದೊಡ್ಡ ಮಾಡಬೇಕಿಲ್ಲ. ಹೋಳಿಗೆ ಮಾಡಕ ದೊಡ್ಡದು ಮಾಡ್ತಿದ್ದೆ. ಕಡುಬು ಸಣ್ಣ ಇರಬೇಕು ರೀ. ಹುಣಗ ಮಾತ್ರ ಮಸ್ತ್ ಆಗೈತೆ. ಇದೆ ಹುಣಗ ಮಸ್ತ್ ಆಗೈತೆ ರೀ. ಈ ಕಡುಬು ಒಂದು ಆತ ಅಂದ್ರೆ, ಕಡುಬು ವಡ ಆತು ಅಂದ್ರೆ ಅಡಿಗೆ ಆದಂಗ ಪಟ ಪಟ ಅಂತೇಳಿ ಪೂಜೆ ಮಾಡ್ಬಿಡಂತ್ರಿ. ನಾವು ಈ ದೀಪಾವಳಿ ಪೂಜೆ ಮಾಡಕತ್ತೆ ಎಷ್ಟು ವರ್ಷ ಆತೀಗ? ನಾ ಬಂದ ಈಗ 16 ವರ್ಷ ಆತ್ರಿ. ಅದಕ್ಕೆ ಮುಂಚೆ ಅಮ್ಮ ಬಂದ ಈಗ ಎಷ್ಟ 50 ವರ್ಷ ಆತ, ಎಷ್ಟು ವರ್ಷ ಆತ ಗೊತ್ತಿಲ್ಲ. ಅವಾಗಿಂತ ಮಾಡಕತ್ತೆ ಅಂದ್ರೆ ಇದು ಮಾಡಕ್ಕೊಂದು ಕಾರಣ ಐತಿ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಅವ್ರ ಅಂಗಡಿ ಹಚ್ಚಿದ್ರಲ್ಲ, ಅವಾಗ ಅಂಗಡಿ ಹಚ್ಚಬೇಕಾದ್ರೆ ತಕ್ಕಡಿ ಕಲ್ಲು, ಮೀನದ ಬುಟ್ಟಿ, ಆಮ್ಯಾಗ ನಾವು ಪೇಂಟಿಂಗ್ ಮಾಡುವಂಥ ಬ್ರೇಷ್ ಡಬ್ಬಿ ಇವನ್ನೆಲ್ಲ ಇಟ್ಟು ಅದಕ್ಕೆ ಪೂಜೆ ಮಾಡ್ತಿದ್ವಿ ನಾವು. ಯಾಕಪ್ಪ ಅಂತ ಹೇಳಿದ್ರೆ, ಇಲ್ಲಿ ನಾವು ಏನು ತೊಗೊಂಡು ಕೆಲಸ ಮಾಡ್ತೇವಲ್ಲ ಅದು ನಮಗೆ ದೇವರಿದ್ದಂಗೆ ಅವು. ಹಿಂಗಾಗಿ ನಾವು ಅದನ್ನು ವರ್ಷಕ್ಕೊಂದ್ಸಲ ದೀಪಾವಳಿ ಪೂಜೆ ಮಾಡ್ತೇವೆ. ಮತ್ತಿಲ್ಲಿ ಯಾರು ಕನ್ಫ್ಯೂಸ್ ಆಗಬೇಡ್ರಿ, ನೀವು ಹಿಂದೂ ಏನೋ ಮುಸ್ಲಿಮ್ಸ್ ಅಂತ ಕೇಳಬೇಡ್ರಿ. ನಾವು ಮುಸ್ಲಿಮ್ಸನ್ನೇ,
ಆದ್ರೆ ಈ ಹಬ್ಬ ಮಾತ್ರ ನಾವು ಆಚರಣೆ ಮಾಡ್ಕೊಂತ ಬಂದೀವಿ ಅಂತಾರಲ್ರಿ ಎಲ್ಲ ಹಬ್ಬನ ಆಚರಣೆ ಮಾಡ್ತೀವಿ ನಾವು ಮನೆ ಒಳಗೆ ಅಂತ ಹೇಳಿ ಸಂಪ್ರದಾಯ ಹಾಗ ಮಾಡ್ಕೊಂತ ಹೊಂಟಿವಿ ನಾವು ಅಮ್ಮ್ಯಾಗ ಇನ್ನೊಂದು ಇಲ್ಲಿ ಏನ ಇದಪ್ಪ ಅಂತ ಹೇಳಿದ್ರೆ ಯಾವ ಹಬ್ಬನು ಮಿಸ್ಸಿಂಗ್ ಆಗಲ್ಲ ನಮ್ಮ ಬ್ಲಾಗ್ ಒಳಗೆ ನಿಮಗೆ ಹಬ್ಬನು ಮಿಸ್ಸಿಂಗ್ ಅಲ್ರಿ ಅಮಾಸೆ ಹುಣ್ಣಿವೆ ಮಿಸ್ ಆಗಲ್ರಿ ಯಾವಾಗ ಮಾಡ ಚಲೋ ಮಾಡ್ದು ಇನ್ನೇ ಬರೀ ಉಳ್ಳಿನ ಮಾಡಾಕತ್ತಿರಲ್ಲ ಹಬ್ಬಕ್ಕೆ ಮಾಡಿದ್ರೆ ಸಾಯಂಕಾಲ ಮಾಡ್ತಾಳ ಯಾ ಇಲ್ಲಿ ಅಂಬಡಿನ ಯಾವ ಹುಣಗದ್ದೆ ಕಣಕದ್ದೆ ಇಲ್ಲಿ ಏನ್ ಸಣ್ಣ ಕಲ್ಲಿನ ಇದೆ ಮಸ್ತ್ ಮಿಂಚಿಂಗ್ ಮಿಂಚಿಂಗ್ ಐತದ ನನ್ನ ಸಣ್ಣಪ್ಪ ಒಂದ್ ಜಗತ್ತಿಗೆ ಟೈಲ್ಸ್ ಹಾಕಾರ ಅದರಲ್ರಿ ಅವ್ರು ಹೇಳಿ ನಾವ್ ಒಂದ್ ಮಾಡ್ಸೋಂಬ್ರ ಅಂತ ಮಾಡ್ಸನಲ್ಲ ನಸನ ಕೇಳಿದ್ರ ಮಾಡ್ತಾಳ್ರಿ ಮಾಡ್ಸ್ಕೊಂಬರ ತಳುವು ಕಲ್ಲ ನೋಡವು ತಳುವು ಕಲ್ಲ ಗಮ್ ಚಾರದಕ್ಕೆ ಬಾಬರ್ ಮನೆ ಟೈಲ್ಸ್ ಹಾಕೊಂಡ್ ಮಾಡ್ಸಿದ್ರ ಅಂತ ಇವನ ಬಾಬರ್ ಮನೆ ಟೈಲ್ಸ್ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಇವಾಗ ಕಡು ಬಂದ್ರೆ ಎಲ್ಲ ರೆಡಿ ಆದ್ರಿ ಈಗ ಈಗೇನಪ್ಪ ಅಂತ ಹೇಳಿದ್ರೆ ಬಜ್ಜಿ ಮಾಡ್ಕೊತೀನಿ ರೀ ಬಜ್ಜಿ ಒಂದು ಮಾಡ್ಕೊಂಡ್ರೆ ಎಲ್ಲ ಅಡಿಗೆ ಆದಂಗೆ ರೀ ಆಮೇಲೆ ಪೂಜೆಗೆಲ್ಲ ರೆಡಿ ಮಾಡ್ಕೊತೀವಿ ರೀ ಲಗು ಲಗು ಆತಿಲ್ಲ ಬಜ್ಜಿ ಏ ಬಜ್ಜಿ ಅನ್ನ ಜಾಮು ನೀವು ಬಜ್ಜಿ ಅಲ್ಲ ಇವನ್ ಕಾಳನೇ ಹಾಕಿದ್ನೆ ಮಸ್ತ್ ಆಗ ದುಂಡು ದುಂಡುಗೆ ನನ್ನ ಮನೆಗೆ ಸಲ್ಮಾನ್ ಆಗಮ್ಮಣ್ಣ ಸಲ್ಮಾನ್ ಹೆಸರಿಬಿಟ್ಟ ನೋಡಲ್ಲಿ ಏನಪ್ಪ ಇವಂಗ ಅಂತೇಳಿ ಆಲ್ ಈಸ್ ವೆಲ್ ನೋಡ್ರಿ ಇವತ್ತು ದೀಪಾವಳಿ ದೀಪಾವಳಿ ನಮ್ಮ ಮನೆಯಾಗಂತೂ ಮಸ್ತ್ ಅಂದ್ರೆ ಮಸ್ತ್ ಮಾಡ್ತೀವಿ ನಾವು ಮಸ್ತ್ ಅನ್ನಾಕೇನ್ರಿ ಇವ ಅದಾವಲ್ಲ ಇವು ಕಡುಬು ಇವು ಬಜಿ ಇವು ಮಿರ್ಚಿ ಮಿರ್ಚಿ ಅಲ್ಲ ಮಿರ್ಚಿ ನೀನು ಮಾಡಿದ್ರು ತಿನ್ನಾಕ ನೀನು ಮಾಡಿದ್ದಿಲ್ಲ ತಂದಿದ್ದೀವಿ ನಾವು ಮಾರ್ಕೆಟ್ನಿಂದ ಹ್ಞೂ ಏನು ಗದ್ದಲ ಮಾರ್ಕೆಟ್ ಒಳಗೆ ಏನು ಗದ್ದಲಪ್ಪ ಸಲ್ಮಾನ್ ಏನು ಗದ್ದಲಪ್ಪ ಸಲ್ಮಾನ್ ಏನು ಗದ್ದಲ ಏನು ಗದ್ದಲ ಅಂತೀವಿ ಏನು ಗದ್ದಲ ಅಂತೀವಿ ಓ ಸಲ್ಮಾನ್ ಪಾ ಏನು ಗದ್ದಲಪ್ಪ ಸಲ್ಮಾನ್ ಏನು ಗದ್ದಲವು ಈ ಹೊಟ್ಟೆ ಎಷ್ಟು ಮಾಡ್ತೀನಿ ಬಜಿ ಈ ಬಜಿ ಹಿಟ್ಟೆ ಬಾ 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 ಈ ಪೂರ ಬಜಿ ಹಿಟ್ಟು ಆಗ್ಬೇಕಂದ್ರೆ ಸಂಜೆ ನಾಕೈತಿ ಹೌದಾ ನೀ ಅರ್ಧ ಮಾಡ್ತಿ ಗಿರ್ದ ಮಾಡ್ತಿ ಗೊತ್ತಿಲ್ಲ ಉಳಿತಂದ್ರೆ ಹಿಟ್ಟು ಹುಳಿ ಆಗಂಗಿಲ್ಲ ಅದಕ್ಕೆ ಟೆನ್ಷನ್ ತಗೊಂತಿ ಹುಳಿ ಆದ್ರೆ ಸಕ್ರಿಯ ಕಳಿಗಾಡಿಸಿ ಜಾಮೂನ್ ಮಾಡ್ಬಿಡೋದೆ ಜಾಮೂನ್ ಅಂದ್ ಬಿಡ್ಲಿಕ್ಕೆ ನೋಡಿ ಸಲಮಾನ್ ಮಕ್ಕ ಹಾಕಿಲ್ಲ ಹಾಕಿಲ್ಲ ನಾ ತಿನ್ನಾಕಿಲ್ಲ ಅಂತೇನ ನೀ ತಿನ್ಲಿಕ್ಕೆ ನಾ ಬಿಡಾಕಿಲ್ಲ ಹ್ಞೂ ನೆಕ್ಸ್ಟ್ ಮತ್ತೇನೀಗ ಮತ್ತೇನಿಲ್ಲ ಏನಾರ ಮಾಡ್ಬೇಕಿಲ್ಲ ಯಾರಿಗೆ ಅಲ್ಲಿ 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 ಮಕ ಫುಲ್ ಕಿಲಾಕಿಲ್ಲ ನಿಂದು ಇವತ್ತು ಎದಕ್ಕೆ ಕಿಲಾಕಿಲ್ಲ ನಶನ್ ಮದ್ಯತಲ್ಲ ಅದಕ್ಕೇನೆ ನಶನ್ ಅಲ್ಲ ಏನು ಹೇಳಕ್ ಬರೋಂಗಿಲ್ಲ ಹೊಂಟ್ರಪ್ಪ ತಂಗಿ ಅಂತೇಳಿ ಸುಮ್ಮನೆ ಏನಿದೆ ಸಾಲ್ಯ ಫುಲ್ ಮಿಂಚಿಂಗ್ ಮಿಂಚಿಂಗ್ ಸಾಲ್ಯಾನಕ್ಕಿಂತ ಮಿಂಚಿಂಗ್ ಮಿಂಚಿಂಗ್ ನೋಡಿರಿ ಸಿಮ್ಮು ಬಾ ಸಿಮ್ಮುಂದು ಸಾಡಿ ಸಿಮ್ಮುಂದ ಏನದು ಅದಕ್ಕೇನಂತಾರ ಅದಕ್ಕೆ ಸೊಂಟದ ಪಟ್ಟಿ ಅಲ್ಲ ಹಾಂ ಸೊಂಟದ ಸನುಬು ಬಾ 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 ಹಾಂ ಕಾತಿ ಕಾತಿ ಹಾಂ ಸೊಂಟದ ಪಟ್ಟಿ ಹಾಕಿದ ಸೊಂಟದ ಪಟ್ಟಿ ಸಾಲೆ ಅಂದ ಕೊಳ್ಳಿನ ಪಟ್ಟಿ ಬಾ ಏನು ಪಾ ಪಟ್ಟಿ ಪಟ್ಟಿ ಪಾನ್ ಪಟ್ಟಿ ಟೂ 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 ಮಂದಿ ಬಂದು ನಿಂತ ಎರಡು ತಾಸಾತ ಯಾವಾಗ ಪೂಜೆ ಯಾವಾಗ ಪೂಜೆ ಅಂತಾರೆ ನಾ ಕೇಳಿದ್ದೆ ಯಾರ ಪೂಜೆ ಅಂಥೇಳಿ ದೀಪಾವಳಿ ಮಾಡತ್ತರ ಅಂತ ಕೇಳಿದ್ರ ಅವ್ರೆ ಮಾಡಾಕತ್ತಿರ್ತಾಳ್ರಿ ಮತ್ತು ನನ್ನ ಹೆಂಡತಿ ಇನ್ನೂ ರೆಡಿ ಆಗತ್ತಾಳೆ ಹಾಂ ಮತ್ತು ಹಂಗೆ ಹಿಂಗೆ ಎಲ್ಲ ಏನೇನ ಮಾಡಾಕತ್ತಾಳೆ ಆಕಿ ಅಂತೇಳಿದೆ ಆಮ್ಯಾಗ ಮತ್ತು ಸಿಮ್ಮು ಹೂ ಅಂತೇಳಿ ಸುಮ್ಮನೆ ನಿಂತಲೆ ಹ್ಞೂ ಇದೇನ ತೆಂಗಿನಕಾಯಿಗೆ ಓ ತೆಂಗಿನಕಾಯಿ ಕಣ್ಣೇನ ಕುಂಕುಮ ಅದೇ ಇವೇನು ಶಮ್ಮಿಯ ಫುಲ್ ಮಿಂಚಿಂಗ್ ಮಿಂಚಿಂಗ್ ಹಾಂ ತಿಕ್ಕಿಂಗ್ ತಿಕ್ಕಿಂಗ್ ಏನೇ ತಿಕ್ಕಿಂಗ್ ತಿಕ್ಕಿಂಗ್ ಆದ್ಮ್ಯಾಗ ಫುಲ್ ಮಿಂಚಿಂಗ್ ಮಿಂಚಿಂಗ್ ಆಗೋಬೇಕಲ್ಲ ಅದಿಲ್ಲ ನೀ ಹೆಲ್ ತಿಕ್ಕಿಯಲ್ಲ ನನ್ನಂಗೆ ಹಾಂ ಇದೇನು ನೀರೇ ಇವೇನು ಇಡೀ ಇದೇನು ಕುಂಕುಮ
ಇದನ್ನ ಫೋಟೋ ರಶ್ಮಿ ಫೋಟೋ ಹ್ಞೂ ಇಲ್ಲಿ ಏನು ಡೌಟ್ ಐತಂತೆ ಏನು ಡೌಟ್ ಇಲ್ಲ ಪೂಜೆ ಯಾವಾಗ ಮಾಡ್ತೀವಿ ಅದ ಡೌಟ್ ಐತೆ ನೀನು ಸ್ವಲ್ಪ ಫಾಸ್ಟ್ ಆಗಬೇಕು ಇನ್ನೂ ನಾವು ಮಾಡೋ ಕೆಲಸ ಭಾಳ ಅದಾವೆ ನಾವು ಮಾಡೋಕ್ಕೆ ಪೂಜೆ ರೀ ಊಟ ಅಂದ್ರೆ ಅದೇ ಊಟ ಮಾಡಿಲ್ಲ ನಾವು ಬೆಳಗ್ಗೆ ಅಷ್ಟನ್ನು ಮಾಡಿಲ್ಲ ಏನು ಮಾಡಿಲ್ಲ ಹಸುಮಿಗೇನೋ ಸ್ವಲ್ಪ ಹಣ್ಣಿನ ಜ್ಯೂಸ್ ಇತ್ತೆ ಅದನ್ನು ಸಾನಿಯಾ ಮಿಕ್ಸಿ ಹಾಕಿದ್ಲೆ ಕೊಟ್ಲೆ ಅಷ್ಟ ನೋಡ ಏನು ಮಾಡಿದ್ರು ಪಟಾಪಟ ಮಾಡ್ಬಿಡಿ ನಿಮಗೆ ಈಗ ಇದನ್ನು ಸೇರಿ ಬರತ್ತಲ್ಲ ಮಡ್ಸಾಕ ನಿನಗೆ ಹಂಗ ಬರ್ಬೇಕಾದ ಮೂಲಿ ಮೂಲಿ ಹಿಡ್ಕೊಂಡು ಈಗಿನಲ್ಲಿ ಎಲ್ಲ ಇಟ್ಟಿದ್ದಾಯ್ತು ಈಗ ನೆಕ್ಸ್ಟ್ ಏನೀಗ ಎರಡು ಕಡುಬು ಒಂದು ಹಪ್ಪಳ ಎರಡು ಮೆಣಸಿನ್ಕಾಯಿ ಎರಡು ಪಾಪಡಿ ಏನು ಎರಡು ಪಾಪಡಿ ಇವೆಷ್ಟು ಗುಲಾಬ್ ಜಾಮೂನ್ ಗುಲಾಬ್ ಜಾಮೂನ್ ಅಲ್ಲ ಹಾಂ ಪಾಪಡ ಇದಾವು ಏನಂತ ಬಜ್ಜಿ ಅವು ಅನ್ನ ಇಷ್ಟೆಲ್ಲ ಹಾಕಿದ ಮ್ಯಾಗ ಏನಕ್ಕೆ ತಿಳಿದ್ರೆ ಭರ್ತಿ ಪಾಸನ್ನ ಹಾಕೈತಿ ಹೌದಲ್ಲ ನೆಕ್ಸ್ಟ್ ಮತ್ತೇನೀಗ ಚಮಚದಾಗಿಟ್ಟ ನೀನು ಅದ್ರಾಗಿರಲಿ ಬಿಡ ವಾವ್ ಉತ್ತರ ಕರ್ನಾಟಕದ ಸ್ಪೆಷಲ್ ಬದನೆಕಾಯಿ ಎಣ್ಣೆಗಾಯಿ ಮುಳುಗಾಯಿ ಬದನೆಕಾಯಿ ಎಣ್ಣೆಗಾಯಿ ಮುಳುಗಾಯಿ ಎರಡು ಮೂರು ಅಲ್ಲಿದೆ ಏನಿದೆ ಬದನೆಕಾಯಿ ಸಾರು ಇಲ್ಲಿದೆ ಬದನೆಕಾಯಿ ಹೋಳಗಾಯಿ ಪಲ್ಲೆ ಅಂತಾರಣ ಅದಕ್ಕೆ ಆತ ಈಗ ಏ ಸುಮ್ಮನೆ ನೋಡಲಿ ಮನೆಗೆ ಯಾರು ಬಂದಾರೆ ವಾವ್ ತಮ್ಮಣ್ಣ ಸಿರಿ ಬಾ 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 ತಮ್ಮಣ್ಣ ಭಯಂಕರ ಬೆಂಕಿ ಬಾ ತಮ್ಮಣ್ಣ ಭಯಂಕರ ಭಯಂಕರ ಸಿಮ್ಮು ಭಯಂಕರ ಸಲ್ಮಾನ್ ಭಯಂಕರ ತಮ್ಮಣ್ಣ ನಿಂದ ಸೀರೆ ನಿಂದ ನೆಕ್ಲೆಸ್ ನಿನ್ನ ಕಿವಿಯನುವ ನಿಂದ ಏನದ ಬಿಂದಿಯ ಮಸ್ತ್ ಆಗತ್ ನೋಡ ಹೌದಾ
ಮಸ್ತ್ ಐತ ನೋಡ್. ಮಮ್ಮಿ ಆಮೇಲೆ ಯೂಸ್ ಆಗ್ಬಿಟ್ಟಿತ್ತು ಸೀರಿ. ಹ್ಮ್ ಆಮೇಲೆ ಈಗ ನೀನ್ ಕರೆಕ್ಟ್ ಮಾಡಿಲ್ಲ ಸಾಕ್ ಅಷ್ಟೇ. ಕರೆಕ್ಟ್ ಆತ. ಮಕ್ಕಳು ಬಂದ್ರಿಪ್ಪ ಬರ್ರಿ. ನಮ್ಮ ಮಕ್ಕ ಬಂದ್ಲ ದೊಡ್ಡಕ್ಕ ಬರ್ರಿ. ಚಲಾಗತ್ತೆ ನಮೂನಿ ಸ್ವೀಟ್. ಸರ್ ನಮ್ಮ ಮಕ್ಕ ಒಂದಿಷ್ಟು ನೋಡ್ಲಿ. ಚಾವಲ್ ಇಟ್ಟಿಲ್ಲ ಅಪ್ಪ ಇಟ್ಟದ್ ಬಿಡ. ಬೆಳಿಗ್ಗೆ ಹುಡ್ರೆಲ್ಲ ಹಾಕಿ ಖಾಲಿನ ಮಾಡಿದ್ರ. ಹೌದನ್ನ ಅಷ್ಟು ಮಾಡಿ ಹೆಂಗಾಯ್ತು ಕುಂದಿರಿ? ಮಸ್ತ್ ಆಗಿದೆ.